ನಮ್ಮ ಮಗು 6 ತಿಂಗಳು ಇದ್ದಾಗ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಕ್ರಮೇಣ ಕಾಲ ಕಳೆದಂತೆ ಯಾವ ರೀತಿ ಅವನು ಫುಡ್ ತಿನ್ಲಿಕ್ಕೆ ಶುರು ಮಾಡ್ತಾನೆ ಅಂತ. ರೀಲ್ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತದೆ? ನಿಮಗೂ ಅನಿಸಿರ್ಬೋದಲ್ಲ ನಮ್ಮ ಮಗು ಇದೇ ರೀತಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಭಾಳಷ್ಟು ರೀಲ್ಗಳಿದೆ, ಅದರಲ್ಲಿ ಕೆಲವೊಂದು ಮಕ್ಕಳು ಬೇಗ ನಡೀತಾ ಇರ್ತವೆ, ಬೇಗ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ, ಮತ್ತು ಕೆಲವೊಂದು ಪಜಲ್ ಸಾಲ್ವ್ ಮಾಡ್ತಾ ಇರುತ್ತೆ, ಮತ್ತು ಕೆಲವೊಬ್ಬರು ಭಾಳ ಚೆನ್ನಾಗಿ ಪೋಯಮ್ ರಿಸೈಟ್ ಮಾಡ್ಬೋದು, ಸ್ಟೋರಿ ರಿಸೈಟ್ ಮಾಡ್ಬೋದು. ಅದನ್ನೆಲ್ಲ ನೋಡಿ ನಿಮ್ಗೆ ಅನಿಸ್ತಾ ಇರುತ್ತೆ ನಮಗೂ ಇದೇ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ನಾನು ನಿಮಗೆ ಹಾರ್ಶ್ ರಿಯಾಲಿಟಿ ಹೇಳ್ತೀನಿ, ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ, ಎಲ್ಲರೂ ಬೇಗ ಮಾತಾಡಲಿಕ್ಕಾಗಲ್ಲ, ಮತ್ತು ಊಟ ಮಾಡಿದ್ರೂ ಸಹ ಕೆಲವೊಂದು ಮಕ್ಕಳು ಕೆಲವೊಂದು ಫುಡ್ ಚೆನ್ನಾಗಿ ತಿಂತಾರೆ, ಕೆಲವೊಂದು ಫುಡ್ನ ಚೆನ್ನಾಗಿ ತಿನ್ನೋದಿಲ್ಲ, ಟೆಂಪರ್ ಟ್ಯಾಂಟ್ರಮ್ಸ್ ಬರ್ತಾ ಇರುತ್ತೆ, ಅಳ್ತಾರೆ, ಗಲಾಟೆ ಮಾಡ್ತಾರೆ, ಮತ್ತು ಕೆಲವೊಂದು ಫುಡ್ನ ಆಲ್ ಟುಗೆದರ್ ಅವಾಯ್ಡ್ ಮಾಡಿಬಿಡ್ತಾರೆ. ಬಟ್ ರೀಲ್ಸಲ್ಲಿ ನೋಡೋದೇನಂತ ಹೇಳಿದ್ರೆ ಅವರ ಒಂದು ಸೆಲೆಕ್ಟಿವ್ ಫುಡ್ ಏನಿರುತ್ತೆ, ಇಷ್ಟ ಇರುತ್ತೆ, ಅದನ್ನ ತಿಂತಾ ಇರೋಲ್ಲ. ಸೊ ಅದರಿಂದ ನಾನು ಹೇಳೋದಿಷ್ಟೇ, ಪೇರೆಂಟ್ಸ್ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನ ಕನ್ಸಿಸ್ಟೆಂಟಾಗಿ ಮಾಡಿ, ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರಿ. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲವೊಂದು ಕೆಲಸನ ಶುರು ಮಾಡ್ತಾರೆ, ಮಕ್ಕಳ ಹತ್ರ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ದಿನ ಆದಮೇಲೆ ಇವ್ರು ಮಾಡಲ್ಲ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತಾರೆ. ಆ ಥರ ಮಾಡೋದ್ರಿಂದ ಮಗು ಕಲಿಯೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ವಿಷಯ ಏನಂದರೆ, ಮಗುನ ಒಬ್ಬರಿಂದ ಒಬ್ರಿಗೆ ಕಂಪೇರ್ ಮಾಡಬೇಡಿ. ಈವನ್ ನಿಮ್ಮ ಮಗು ಇದ್ದರೆ ನಿಮ್ಮ ತಮ್ಮನ ಮಕ್ಕಳು, ತಂಗಿ ಮಕ್ಕಳು, ಅವ್ರ ಜೊತೆ ಕಂಪೇರ್ ಮಾಡಬೇಡಿ. ಇದರಿಂದ ನಿಮಗೆ ಡಿಸಪಾಯಿಂಟ್ ಆಗುತ್ತೆ, ಒಂದು. ಎರಡನೇದು, ಮಗು ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಇದರಿಂದ ಮಗುಗೆ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.